ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವು ತುಂಬ ಸಲ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಏನು ಅಂದರೆ ನಿಮ್ಮ ಮೊಬೈಲ್ ತುಂಬ ಹೀಟ್ ಆಗಿಬಿಟ್ಟಿರುತ್ತೆ. ಯಾವ ಲೆವೆಲಿಗೆ ಹೀಟ್ ಆಗಿರುತ್ತೆ ಅಂದರೆ ಐರನ್ ಮಾಡ್ಬೋದು ಅದರಲ್ಲಿ, ಅಷ್ಟು ಹೀಟ್ ಆಗಿರುತ್ತೆ. ನಿಮ್ಗೆ ಅನಿಸ್ಬೋದು ಏನಕ್ಕೆ ಈ ಥರ ಹೀಟ್ ಆಗುತ್ತೆ ಅಂತ. ನಾನು ನಿಮಗೆ ಈ ವಿಡಿಯೋದಲ್ಲಿ ನಾಲ್ಕು ಮೈನ್ ಕಾರಣಗಳು, ರೀಸನ್ಗಳು ಏನಕ್ಕೆ ಮೊಬೈಲ್ ಹೀಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ ಇನ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮೊಬೈಲ್ ಹೀಟ್ ಆಗೋದಕ್ಕೆ ತುಂಬ ರೀಸನ್ಗಳಿದೆ, ಅದರಲ್ಲಿ ನಿಮಗೆ ನಾಲ್ಕು ಮಾತ್ರ ತಿಳಿಸ್ಕೊಡ್ತೀನಿ. ನಾನು ಹೇಳುವಂಥ ಮೊದಲನೇ ಇಂಪಾರ್ಟೆಂಟ್ ಮೊಬೈಲ್ ಹೀಟ್ ಆಗೋದು ರೀಸನ್ ಏನು ಅಂದರೆ, ನೀವು ಗೇಮ್ ಮೊಬೈಲ್ನ ಹೆವಿಯಾಗಿ ಯೂಸ್ ಮಾಡ್ತಿರೋದು. ನೀವೇನಾದ್ರೂ ಗೇಮ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಹೆವಿ ಗೇಮ್ ಮಾಡ್ತಿದ್ದೀರಾ ಇಲ್ಲ ಫೇಸ್ಬುಕ್ ಆ ಥರ ದೊಡ್ಡ ದೊಡ್ಡ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದ ಅಂದರೆ ನಿಮ್ಮ ಮೊಬೈಲ್ಗೆ ಪ್ರೊಸೆಸಿಂಗ್ ಪವರು ತುಂಬ ಬೇಕಾಗುತ್ತೆ, ಅದರಿಂದ ನಿಮ್ಮ ಪ್ರೊಸೆಸರು ಹೀಟ್ ಆಗಕ್ಕೆ ಶುರು ಆಗುತ್ತೆ. ಇದರಿಂದ ಕೂಡ ಮೊಬೈಲು ಹೀಟ್ ಆಗುವಂಥ ಚಾನ್ಸ್ ಇರುತ್ತೆ. ಮತ್ತು ಎರಡನೇ ರೀಸನ್ ಏನು ಅಂದರೆ, ನೀವು ವೈಫೈ ಆನ್ ಮಾಡಿಬಿಟ್ಟು ಆಗೇಬಿಟ್ಟಿರ್ತೀರಾ, ಇಲ್ಲ ಅಂದರೆ ಜಿ ಪಿ ಎಸ್ ಆನ್ ಮಾಡಿ ಆಗಿಬಿಟ್ಟಿರ್ತಾರೆ, ಬ್ಲೂಟೂತ್ ಆನ್ ಮಾಡಿ ಆಗಿಬಿಟ್ಟಿರ್ತೀರಾ, ಇಂಟರ್ನೆಟ್ ಟರ್ನ್ ಆಗಿರುತ್ತೆ 4G 3G, ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲಲ್ಲಿ ಈ ಥರ ಎಲ್ಲ ಪ್ರೊಸೆಸಿಂಗ್ ಇದೆಯಲ್ಲ, ಈ ವೈಫೈ ಎಲ್ಲ ಒಟ್ಟಿಗೆ ಆನ್ ಆಗಿರೋದ್ರಿಂದ ಪವರ್ ಕನ್ಸಂಪ್ಷನ್ ತುಂಬ ಆಗ್ತಿರುತ್ತೆ. ಪವರ್ ಕನ್ಸಂಪ್ಷನ್ ಬ್ಯಾಟ್ರಿ ಯೂಸ್ ಆಗ್ತಿರೋದ್ರಿಂದ ನಿಮ್ಮ ಮೊಬೈಲು ಹೀಟ್ ಆಗುತ್ತೆ. ನೆಕ್ಸ್ಟ್ ಮತ್ತು ಇದು ಇನ್ನೊಂದು ರೀಸನ್. ಮತ್ತು ಮೂರನೇದು ತುಂಬ ಇಂಪಾರ್ಟೆಂಟ್ ರೀಸನ್ನು ಮೊಬೈಲ್ ಹೀಟ್ ಆಗೋದಕ್ಕೆ ಏನು ಅಂದರೆ, ನೀವು ಚಾರ್ಜ್ ಹಾಕೊಂಡಿರ್ತೀರಾ, ಮೊಬೈಲ್ನ ಯೂಸ್ ಮಾಡ್ತಿರ್ತೀರಾ, ಇದು ತುಂಬ ತುಂಬ ಕೆಟ್ಟದು. ನೀವು ಮೊಬೈಲ್ನ ಚಾರ್ಜ್ ಹಾಕೊಂಡು ಯೂಸ್ ಮಾಡುವಂಥದ್ದು ಏನಕ್ಕೆ ಅಂದರೆ, ಅದು ಹೀಟಾಗು ಮೊಬೈಲ್ ಹೀಟ್ ಕೂಡ ಆಗುತ್ತೆ, ಮತ್ತು ಮೊಬೈಲ್ ಹೀಟ್ ಆಗ್ತಿರೋದ್ರಿಂದ ಮತ್ತು ನೀವು ಈ ಕಡೆ ಚಾರ್ಜ್ ಕೂಡ ಮಾಡ್ತಿರೋದ್ರಿಂದ ಮೊಬೈಲ್ ಎಕ್ಸ್ಪ್ಲೋರ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು, ಎಕ್ಸ್ಪ್ಲೋರ್ಡ್ ಆಗುವಂಥ ಚಾನ್ಸಸ್ ಜಾಸ್ತಿ. ಅದರಿಂದ ನೀವು ಚಾರ್ಜ್ ಹಾಕ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ನ ಯೂಸ್ ಮಾಡಬೇಡಿ. ನೀವು ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡಿದ್ರೆ ರೆಗ್ಯುಲರಾಗಿ ಎಲ್ಲ ಮೊಬೈಲು ಕೂಡ ಹೀಟ್ ಆಗುತ್ತೆ. ಮತ್ತು ನಾಲ್ಕನೇ ಇಂಪಾರ್ಟೆಂಟ್ ರೀಸನ್ ಏನು ಅಂದರೆ, ನೀವು ಬ್ಯಾಕ್ಗ್ರೌಂಡಲ್ಲಿ ಈಗ ವಾಟ್ಸಪ್ ಓಪನ್ ಮಾಡಿರ್ತೀರ, ಹಾಗೆ ಬ್ಯಾಕ್ಗ್ರೌಂಡ್ ರನ್ ಆಗ್ತಿರುತ್ತೆ. ಹೈಕ್ ಓಪನ್ ಮಾಡಿರ್ತೀರ, ಹಾಗೆ ಬ್ಯಾಕ್ಗ್ರೌಂಡ್ ರನ್. ಈಗ ಇನ್ಸ್ಟಾಗ್ರಾಮ್ ಈ ಥರ ಫೇಸ್ಬುಕ್ ಗೇಮ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಹಾಗೆ ರನ್ ಮಾಡ್ತಾಯಿರ್ತೀರಿ, ನೀವೇನು ಕ್ಲೋಸೇ ಮಾಡಿರಲ್ಲ. ಈ ಥರ ಇದ್ದಾಗ ಏನಾಗುತ್ತೆ ಅಂತ ಅಂದರೆ, ಆ ಎಲ್ಲ ಅಪ್ಲಿಕೇಶನ್ಗಳು ನಿಮ್ಮ ಪ್ರೊಸೆಸಿಂಗ್ ಪವರ್ನ ತಗೋತಿರೋದ್ರಿಂದ ನಿಮ್ಮ ಮೊಬೈಲು ಹೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದಿಷ್ಟು ಮೇಯ್ನ್ ನಾಲ್ಕು ರೀಸನ್ಗಳು. ನಾನು ಮತ್ತೆ ಹೇಳೋದಾದರೆ, ನಿಮ್ಮ ಮೊಬೈಲ್ ಏನಾದರೂ ನೆಕ್ಸ್ಟ್ ಹೀಟ್ ಆಯಿತು ಅಂತ ಅಂದ್ಕೊಂಡ್ರೆ, ನೀವು ಒಂದು ನೀವು ಗೇಮ್ ಮಾಡ್ತಿದ್ದೀರಾ ಇಲ್ಲ ಅಂದರೆ ಯಾರೋ ದೊಡ್ಡ ದೊಡ್ಡ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಕ್ಲೋಸ್ ಮಾಡಿಬಿಡಿ ಅದನ್ನು. ನೆಕ್ಸ್ಟು ನೀವೇನಾದ್ರೂ ವೈಫೈ ಏನಾದರೂ ಜಿ ಪಿ ಎಸ್ ಇಲ್ಲಿ ಬ್ಲೂಟೂತ್ ಆನ್ ಮಾಡಿದ್ದೀರಾ, ಯೂಸ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಿಬಿಡಿ, ಆಫ್ ಮಾಡಿಬಿಡಿ ಅದನ್ನೆಲ್ಲ. ನೆಕ್ಸ್ಟ್ ಇನ್ನೊಂದು, ನೀವು ಚಾರ್ಜ್ ಹಾಕೊಂಡು ಏನಾದರೂ ಮೊಬೈಲ್ನ ಯೂಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಪವರ್ ಕೇಬಲ್ ತೆಗ್ದುಬಿಡಿ. ನೆಕ್ಸ್ಟು ನೀವು ತುಂಬ ಅಪ್ಲಿಕೇಶನ್ನ ಬ್ಯಾಕ್ಗ್ರೌಂಡ್ ರನ್ ಮಾಡ್ತಿದ್ದೀರಾ, ಎಲ್ಲ ಅದನ್ನು ಕ್ಲಿಯರ್ ಮಾಡಿಬಿಡಿ. ಇಷ್ಟಾದಮೇಲೆ ನನ್ನ ಪ್ರಕಾರ ನಿಮ್ಮ ಮೊಬೈಲ್ ಏನಾದ್ರು ಹೀಟ್ ಆಗ್ತಿದೆ ಅಂದರೆ ಸ್ಟಾಪ್ ಆಗುತ್ತೆ. ಅದು ನೀವು ಅಂತ ಕೇಳ್ಬೋದು, ಏನೋ ಯೂಸೇ ಮಾಡ್ತಿಲ್ಲ ಅಂದರೆ ನನ್ನ ಮೊಬೈಲ್ ಇಟ್ಟು ಸುಮ್ಮನೆ ಇಟ್ಕೊಂಡು ಏನು ಯೂಸು ಅಂತ ನೀವು ಕೇಳ್ಬೋದು. ಹೌದು, ಒಂದೊಂದು ಮೊಬೈಲ್ ಹೀಟ್ ಆಗುತ್ತಲ್ಲ, ಇನ್ನೊಂದು ಮೊಬೈಲ್ ಹೆವಿಯಾಗಿ ಯೂಸ್ ಮಾಡಿದ್ರು ಹೀಟ್ ಆಗೋಲ್ಲ, ಅದು ನಿಮ್ಮ ಮೊಬೈಲ್ ಬ್ರ್ಯಾಂಡು ಮತ್ತು ಪ್ರೊಸೆಸಿಂಗ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಿಲ್ ಇದೆಲ್ಲ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ಹೀಟ್ ಆಗ್ತಿದೆ ಅಂದರೆ ನೀವು ಕಸ್ಟಮರ್ ಕೇರ್ಗೆ ಹೋಗ್ಬಿಡಿ, ಏನೋ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಮೊಬೈಲಲ್ಲಿ. ಇದಿಷ್ಟು ಮೊಬೈಲ್ ಹೀಟ್ ಆಗೋದ್ರ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾರು ವೀಡಿಯೋ ಇಷ್ಟ ಆಗಿಲ್ಲ ತಮ್ಸ್ ಅಪ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.